ಸ್ಟೇಷನ್ ಅಂದ್ರೆ ರೇಡಿಯೋ ಸಿಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಅಲೆಮಾರಿತನ ಸಾಹಿತ್ಯ ಮತ್ತು ಅಲೆಮಾರಿತನ ನನಗೆ ವೈಯಕ್ತಿಕವಾಗಿ ಲಾಭ ತಂದುಕೊಟ್ಟಿದ್ದಾವೆ. ನನ್ನ ಅನುಭವದ ಆಧಾರದ ಮೇಲೆ ಮಾತಾಡೋದಾದರೆ ಅಮಿತಾಬ್ ಬಚ್ಚನ್ ಆ್ಯಸ್ ಅಮಿತಾಬ್ ಬಚ್ಚನ್ ನಮ್ಮ ಸಿನಿಮಾದಲ್ಲಿ ಬೇಕಾಗಿತ್ತು. ಅವ್ರ ನಟರಾಗಿ ಅಮಿತಾಬ್ ಬಚ್ಚನ್ ಹೆಸರಿನಲ್ಲೇ ಬೇಕಾಗಿತ್ತು. ಅದನ್ನು ಅವ್ರನ್ನ ಅಪ್ರೋಚ್ ಮಾಡಿದೆ, ಒಬ್ಬರು ಪತ್ರಕರ್ತರ ಮೂಲಕ ಅಪ್ರೋಚ್ ಮಾಡಿದ್ವಿ. ಅವರು ಬನ್ನಿ ಅಂದರು. ಹೋಗಿ ಕತೆ ಹೇಳಿದೆ. ಕತೆ ಕೇಳಿದ ತಕ್ಷಣ ಒಪ್ಪಿಕೊಂಡ್ರು. ಹಾಗೆ ಗೊತ್ತಾಯಿತು ಅವರೊಬ್ಬ ನಿಜವಾದ ಕಲಾಕಾರ ಮತ್ತು ಒಬ್ಬ ಸಾಹಿತಿಯ ಪುತ್ರ ಅವರು ಅಂತ. ಹಾಗಾಗಿ ಅವರು ಮುಂಬೈನಲ್ಲೇ ಚಿತ್ರೀಕರಣ ಮಾಡಿ ಅಂತ ಹೇಳಿದರು. ಅಲ್ಲೇ ಮಾಡಿದ್ವಿ. ನನಗೆ ಅವರಲ್ಲಿ ಇಷ್ಟವಾದಂಥ ಮೂರು ಮುಖ್ಯವಾದ ಗುಣಗಳು. ಒಂದನೇದು ಸಮಯ ಪ್ರಜ್ಞೆ. ಕನ್ನಡದಲ್ಲಿ ವರನಟ ರಾಜ್ಕುಮಾರ್ ಅವರಿಗೆ ಏನು ಟೈಮ್ ಸೆನ್ಸ್ ಅಂತ ಹೇಳ್ತಾರಲ್ಲ, 8 ಗಂಟೆಗೆ ಬೆಳಗ್ಗೆ ಶೂಟಿಂಗ್ ಅಂದರೆ 7:50ಕ್ಕೆ ಅವರು ಮೇಕಪ್, ವಿಗ್, ಕಾಸ್ಟ್ಯೂಮ್ಸ್ ರೆಡಿ. ಅದು ಅವರ ದೊಡ್ಡತನ. ಯಾರೋ ಬಂದಿದ್ದಾರೆ ಸೌತ್ ಇಂಡಿಯಾದವರು, ಹೇಗೋ ಮಾಡ್ಕಳ್ಸೋಣ, ಅದಿಲ್ಲ. ಎರಡನೇದು, ಆ ಕ್ಯಾಮ್ರಾ ಆನ್ ಆದ ತಕ್ಷಣ ಮನುಷ್ಯನಲ್ಲಿ ಒಬ್ಬ ಕಲಾವಿದ ಪ್ರಜ್ವಲಿಸ್ತಾನೆ, ಗೊತ್ತಾಗತ್ತೆ ನಿಜವಾದ ಕಲಾವಿದನಿಗೆ. ಗೊತ್ತಾಗತ್ತೆ ಕಲಾವಿದ ಅಲ್ವೋ ಇಲ್ವೋ ಅಂತ. ಒಂದು ಶಾರ್ಟ್ ಕ್ಯಾಮ್ರಾ ಆನ್ ಆದ ಕೂಡಲೇ ಸ್ಟಾರ್ಟ್ ಹಿಡಿದ ತಕ್ಷಣ ಅದು ಗೊತ್ತಾಗತ್ತೆ ಅವರ ಮುಖದಲ್ಲಿ ಅದೊಂದು ಕಲಾವಿದ ಬೆಳಗ್ತಾನೆ. ಅದು ಅವರಲ್ಲಿ ಭಾಳ ಜೋರಾಗಿದೆ. ಅದಕ್ಕೆ ಪೂರಕವಾದಂಥ ಶರೀರ ಮತ್ತು ಶಾರೀರ ಎರಡೂ ಆತರಿಗಿದೆ. ಇದು ಬಿಟ್ಟು ಮೂರನೇದು, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರೋವಂಥ ಒಬ್ಬ ಮಾನವೀಯ ವ್ಯಕ್ತಿ. ಎಲ್ಲವನ್ನೂ ಒಂದು ಹಾಸ್ಯ ಪ್ರಜ್ಞೆಯಲ್ಲಿ ನೋಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರೂ ಯಾಕೆ ಅದು ಬೇಕು ಅಂದರೆ ಅವ್ರಿಗೆ ಈಸ್ ಔಟ್ ಮಾಡಲಿಕ್ಕೆ, ಯಾರು ಟೆನ್ಷನ್ ಮಾಡ್ಕೋಬಾರ್ದು, ನಗ್ನಗ್ತಾ ಕೆಲಸ ಮಾಡ್ಕೋಬೇಕು, ಚೆನ್ನಾಗಿ ಮಾಡಲಿ ಅಂತ. ಅದು ನಮ್ಮ ಸಿನಿಮಾಕ್ಕೇನು ಸಂಭಾವನೆ ತೆಗೆದುಕೊಳ್ಳದೆ ಮಾಡಿದರು, ಸರಳವಾಗಿ ಮಾಡಿಕೊಟ್ರು. ಬಹುಶಃ ಅವ್ರಿಗೆ ನನ್ನ ನೆನಪು ಇಲ್ಲ, ಮರ್ತು ಹೋಗಿರುತ್ತೆ. ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದು ಕೂಡ ಅವ್ರಿಗೆ ಮರ್ತು ಹೋಗಿರ್ಬೋದೇನೋ ಗೊತ್ತಿಲ್ಲ, ಯಾಕೆಂದರೆ ಈಸ್ ಅ ವೆರಿ ಬಿಗ್ ಮ್ಯಾನ್. ಬಟ್ ನನಗೆ ನೆನಪಿದೆ, ಕನ್ನಡಿಗರಿಗೆ ನೆನಪಿದೆ. ಕನ್ನಡದ ಬಗ್ಗೆ ಅವ್ರಿಗೆ ತುಂಬ ಗೌರವ ಆಯಿತು. ಇಲ್ಲಿ ಶೋಲೆ ಚಿತ್ರೀಕರಣ ಆಗಿದ್ದು, ಕೂಲಿ ಚಿತ್ರೀಕರಣ ಆಗಿದ್ದು, ರಾಜ್ಕುಮಾರ್ ಅವ್ರ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ಅದನ್ನೆಲ್ಲವನ್ನು ನಾವು ಅವ್ರ ಜೊತೆ ಕಳೆದ ಕೆಲವು ಗಂಟೆಗಳ ಅವಧಿಯಲ್ಲಿ ರ್ಯಾಂಡಮ್ ಆಗಿ ಚರ್ಚೆ ಮಾಡಿದ್ದ ಹೌದು. ಹೀಗಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಾನು ಈಗಾಗಲೇ ಉತ್ತರ ಹೇಳಿದ ಹಾಗೆ ದಟ್ಸ್ ಎ ಸಾರ್ಟ್ ಆಫ್ ಒಂದು ಸೈಕಲಾಜಿಕಲ್, ಒಂದು ಮನಃಶಾಸ್ತ್ರೀಯ ಅಧ್ಯಯನ ಇರಬೇಕು ಒಬ್ಬ ನಿರ್ದೇಶಕನಿಗೆ. ಸೈಕಲಾಜಿಕಲ್ ಆಗಿ ಒಂದು ಟೀಮ್ನ ಹೆಡ್ ಆಗಿರುವಾಗ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ ಎಲ್ಲ ಟೀಮ್ ಮೆಂಬರ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥ ಒಂದು ಕ್ರಮ ಇರಬೇಕು. ಸಿನಿಮಾದಲ್ಲಿ ಏನಾಗುತ್ತೆ, ನೀವು ತುಂಬ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಗೌರವದಿಂದ ಮಾತಾಡ್ಸೋಂಥ ಒಂದು ಕಲ್ಚರೇ ಇಲ್ಲ. ನಾನು ಹಾಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಊಟ ಮಾಡಿದ್ರೆ ಚೆನ್ನಾಗಿದೆಯಪ್ಪ ಏನು ಅಂತ. ದುರದೃಷ್ಟವಶಾತ್ ಆ ಥರದ ನಡವಳಿಕೆಗಳನ್ನು ನಿಮ್ಮ ದೌರ್ಬಲ್ಯ ಅಂತ ಪರಿಗಣಿಸ್ಬಿಡ್ತಾರೆ. ಯಾಕೆಂದರೆ ನಾನು ಕೆಲವರು ಸೆಟ್ಗೆ ಹೋಗ್ತೀನಿ, ನಿರ್ದೇಶಕರು ಮೊನ್ನೆ ಯಾವುದೋ ಚಿತ್ರೀಕರಣದ ಹತ್ರ ಹೋಗಿದ್ದೆ, ಸುಮ್ಮನೆ ಎಲ್ರಿಗೂ ಬೈಯೋದು, ಸುಮ್ಮನೆ ಕೂಗಾಡೋದು, ಸುಮ್ಮನೆ ಕಿರ್ಚಾಡೋದು. ನಾನು ನಿರ್ದೇಶಕ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ಥರ ಹಠ ತೊಟ್ಟಂಗಿತ್ತು. ಐ ಡೋಂಟ್ ನೋ, ನನಗೆ ಐ ಆಮ್ ನಾಟ್ ಫ್ರಮ್ ದಟ್ ಸ್ಕೂಲ್. ಸಾಧ್ಯವಾದಷ್ಟು ಸಂಯಮದಿಂದ, ಆದಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಕೆಲಸ ತಗೊಳ್ಬೇಕು. ಅದೆಲ್ಲ ಒಂದು ಕಡೆ ಮಿಸ್ಯೂಸ್ ಆಗುತ್ತೆ ಅಂದಾಗ ನಾವು ಅದಕ್ಕೆ ನಾವು ಹಂತ ಹಂತವಾಗಿ ನಾವು ಸರಿ ಮಾಡಬೇಕು, ಅದನ್ನು ಹೇಳಬೇಕಾಗತ್ತೆ ಇದಲ್ಲ 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 ಅಂತ. ಪೂರ್ತಿ ನಮಗೆ ಸರಿ ಹೋಗಲ್ಲ ಅಂತ ಅನ್ನಿಸ್ದಾಗ ಯು ಜಸ್ಟ್ ಗೆಟ್ ಔಟ್ ಆಫ್ ದಿ ಸೆಟ್, ಹೋಗಪ್ಪ ಬೇಡ ಇಲ್ಲಿ. ಈ ಒಂದು ಸಂಯಮದ ಹಾದಿಗೆ ಬರಲಿಕ್ಕೆ ನನಗೆ 8-10 ವರ್ಷ ಆಯಿತು. ನಾನು ಆರಂಭದಲ್ಲಿ ತುಂಬ ಬೇಗ ಕೋಪಿಸ್ಕೊಳ್ತಾ ಇದ್ದೆ, ಬೇಗ ಕೋಪ ಬಂದುಬಿಡ್ತಾ ಇತ್ತು. ಯಾಕೆಂದರೆ ಎಲ್ಲ ಸರಿ ಇದೆ, ದುಡ್ಡು ಕೊಟ್ಟಿದ್ದೀವಿ, ಹಣ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಬಂದಿದೆಯಾ, ಯಾಕೆ ನೀನು ಕೆಲಸ ಮಾಡ್ತಾ ಇಲ್ಲ, ಈ ಥರದ ಲಾಜಿಕ್ನಿಂದ ನೀವು ಹೋದಾಗ ಭಾಳ ಬೇಗ ಬಾಯ್ಲಿಂಗ್ ಟೆಂಪ್ರೇಚರ್ ಅಲ್ಲಿ ಬಂದುಬಿಡುತ್ತೆ ಅಲ್ಲಿ. ಯಾಕೆಂದರೆ ಇನ್ನೊಂದು ಅರ್ಧ ಗಂಟೆಲಿ ಸೆಟ್ ಖಾಲಿ ಮಾಡಬೇಕು, ಆ ಸೀನ್ ಮುಗಿಬೇಕು, ಅವ್ರು ಡೈಲಾಗ್ ಹೇಳಬೇಕು, ಇವ್ನು ಡೈಲಾಗ್ ಹೇಳಬೇಕು, ಅಲ್ಲಿ ಆಗಬೇಕು, ಆಮೇಲೆ ಮಳೆ ಬರುತ್ತೆ, ಕತ್ಲಾಗುತ್ತೆ, ಏನೋ ಇರುತ್ತೆ, ಆ ಜಾಗಕ್ಕೆ ಪರ್ಮಿಷನ್ ಮುಗಿಯುತ್ತೆ, ಅಷ್ಟೊತ್ತಿ ನೀವು ಶೂಟ್ ಮಾಡಲೇಬೇಕು ಅಂತ ಹೊತ್ತಿರ ನಮಗೆ ನೆನಪಾದ ತಕ್ಷಣ ಒಳಗಡೆಯಿಂದ ಒಂದು ಭಾಳ ಒಂದು ಬೆಂಕಿ ಶುರುವಾಗುತ್ತೆ. ಅದು ಆ ಸ್ಫೋಟಗೊಂಡ್ಬಿಡುತ್ತೆ ಕೆಲಸ. ಆ ಸ್ಫೋಟ ಬಂದಾಗ ಇವನು ತಪ್ಪು ಮಾಡಿರ್ತಾನೆ, ಆದರೆ ಇವನು ಬಲಿಪಶು ಆಗ್ತಾನೆ. ಯಾಕಂದರೆ ಇವನ ಮೇಲೆ ನಾವು ಕೂಗಾಡೋಕ್ಕಾಗಿರಲ್ಲ, ಬೆಳಗಿಂದ ಅದುಮಿಟ್ಟಿರ್ತೀವಿ, ಇವನು ಯಾವುದೋ ಬಡಪಾಯಿ ಮೇಲೆ ಕೂಗಾಡ್ಬಿಡ್ತೀವಿ. ಹೀಗಾಗಿ ಸಿನಿಮಾದಲ್ಲಿ ತಮಾಷೆಗಲ್ಲ, ಬಯಸ್ಕೊಳ್ಳೋಕೆ ಅಂದರೆ ಒಂದು ಟೀಮ್ ಇರುತ್ತೆ.
ಅವ್ರನ್ನ ಯಾಕೆ ಇಟ್ಕೊಂತಾರೆ ಅಂದರೆ ಕೋಪ ಬಂದಾಗ ಬಯಸು ಅವ್ರಿಗಷ್ಟೇ, ಪಾಪ ಅವ್ರು ಬಯಸ್ಕೊಂಡು ಬಟ ತಗೊಳ್ಳೋದು, ಬಟ ಬೈಗುಳ ಆ ಥರದ್ದಿರುತ್ತೆ. ಸೊ ನಾನು ಇದನ್ನೆಲ್ಲ ಒಬ್ಬ ಸಾಹಿತಿಯಾಗಿ ಅರ್ಥ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಚಿತ್ರೀಕರಣದ ಸೆಟ್ಗಳು ತುಂಬ ಸಹಜವಾಗಿ ಸರಳವಾಗಿ ತಮಾಷೆಯಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗೋ ಹಾಗೆ, ಕೋಪರೇಟಿವ್ ಆಗಿ ನಡ್ಕೊಂಡು ಹೋಗೋ ಹಾಗೆ, ಸಹಕಾರದ ರೀತಿಯಲ್ಲಿ ನಡ್ಕೊಂಡು ಹೋಗೋ ಹಾಗೆ ನಾನು ತುಂಬ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಎಲ್ಲರನ್ನೂ ಗೆಳೆತನದಿಂದ ವಿಶ್ವಾಸದಿಂದ ಮಾತಾಡಿಸ್ತಾ, ಆದರೂ ಕೆಲವು ಸರಿ ದುರುಪಯೋಗ ಆಗಿದೆ. ಲೇಟಾಗಿ ಬರೋದು, ಲೇಟಾಗಿ ಬಂದಾಗ ಸಿಟ್ಟು ಬರೋದು ನನಗೆ, ಅವ್ರು ಸರಿಯಾಗಿ ಡಿಫೆನ್ಸ್ ಮಾಡದಿರೋದು, ಅದು ಸರಿಯಾಗಿ ಅದನ್ನು ಸಮರ್ಥಿಸ್ಕೊಳ್ದಿರುತ್ತೆ ಅವ್ರು ಮಾಡಿದ ತಪ್ಪನ್ನು. ಅದು ಒಂದು ಸರಿ ಸಾರಿ ಸರ್ ತಪ್ಪಾಯಿತು, ನಾಳೆ ಸರಿಯಾಗಿ ಬರ್ತೀನಿ ಅಂದರೆ ಮುಗಿದು ಹೋಗ್ಬಿಡತ್ತೆ. ಅಷ್ಟು ಹೇಳುವಂಥ ಒಂದು ಕಲ್ಚರು ಕೂಡ ಭಾಳ ಜನ ಕಲಾವಿದರಿಗೆ ಕಲಾವಿದೆಯರಿಗೆ ಇರಲ್ಲ ಕೆಲವು ಸಾರಿ. ಈ ದೃಷ್ಟಿಯಿಂದ ನಾನು ಆದಷ್ಟು ಹೊಸಬ್ರ ಜೊತೆಗೆ ನಾನು ಮಾಡ್ಕೊಂಡು ಆದಷ್ಟು ಹೊಸಬ್ರ ಜೊತೆಗೆ ಮಾಡ್ಕೊಂಡ್ಬಂದಿರೋದು. ತಾರೆಗಳ ವಿರುದ್ಧ ಅಂತ ಅಲ್ಲ, ನನಗೆ ಬೀಯಿಂಗ್ ಎ ಟೀಚರ್ ಹೊಸ ಹುಡುಗರನ್ನು ತಯಾರು ಮಾಡೋದ್ರಲ್ಲಿ ಒಂದು ಖುಷಿ ಇರುತ್ತೆ, ನರ್ಚರ್ ಮಾಡೋದ್ರಲ್ಲಿ. ಇಲ್ಲಿ ಇದು ಟೆಂಟ್ ಸಿನಿಮಾ ಸ್ಕೂಲ್, ಈ ಶಾಲೆ, ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ತಯಾರು ಮಾಡ್ತೀವಿ. ಅವ್ರು ಇಲ್ಲಿಂದ ಆಚೆಗೆ ಹೋಗಬೇಕಾದ್ರೆ ಅವರು ಇದೆಲ್ಲ ಮೌಲ್ಡ್ ಆಗಿ ಹೋಗ್ತಾರೆ. ಎಸ್, ವಿಲ್ ಫೇಸ್ ದ ಫಿಲ್ಮ್ ಇಂಡಸ್ಟ್ರಿಯಿಂದ ಅಪಾರವಾದ ತಾಳ್ಮೆಯನ್ನು ಬಿಡುತ್ತೆ ಸಿನಿಮಾ, ಅಪಾರವಾದ ತಾಳ್ಮೆಯನ್ನು ಬಿಡುತ್ತೆ. ಆ ತಾಳ್ಮೆ ಪರೀಕ್ಷೆ ಆದಮೇಲೆ ಸಹಜವಾಗಿ ನಾವು ಕಾನೂನು ಕ್ರಮದಲ್ಲೋ ನಿಷ್ಠುರವಾಗಿಯೋ ಕ್ರಮ ತೆಗೆದುಕೊಳ್ಳೇಬೇಕಾಗತ್ತೆ. ಅಂಥದ್ದು ನನ್ನ ವೃತ್ತಿ ಜೀವನದಲ್ಲಿ ಆಗಿದೆ. ಆದರೆ ಇತರೆ ಸೆಟ್ಸ್ಗಳಿಗೆ ಹೋಲಿಸಿದರೆ, ಇತರೆ ನಿರ್ದೇಶಕರಿಗೆ ಹೋಲಿಸಿದರೆ ಐ ಆಮ್ ವೆರಿ ಕೂಲ್. ಇತ್ತೀಚೆಗಂತೂ ನಾನು ತುಂಬ ಕೂಲಾಗಿ ಒಂದು ಸೆಟ್ಟನ್ನು ಹ್ಯಾಂಡಲ್ ಮಾಡೋದನ್ನು ಅನುಭವದಿಂದ ಕಲ್ತಿದ್ದೇನೆ. ಮೊದಲು ನಾನು ತುಂಬ ವಿಶ್ವಾಮಿತ್ರನ ಹಾಗೆ ಹ್ಯಾಂಡಲ್ ಮಾಡ್ತಾಯಿದ್ದೆ, ಜಮದಗ್ನಿಯಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಒಳಗಡೆ ಒಂದು ಆತ್ಮಾವಲೋಕನ ಆದಮೇಲೆ ಕೋಪಿಸ್ಕೊಳ್ಳೋದ್ರಿಂದ ಕೆಲಸ ಕೆಟ್ಟ ಹೋಗುತ್ತೆ, ಅದು ಕ್ರಿಯೇಟಿವ್ ವರ್ಕ್ ಕೆಟ್ಟ ಹೋಗ್ಬಿಡತ್ತೆ. ನಮಗೆ ಕೋಪಕ್ಕೊಳಗಾದಾಗ ಅದರಿಂದ ಶಮನಗೊಂಡ ಮೇಲೆ ನಾವು ಮತ್ತೆ ರೀಶೂಟ್ ಮಾಡೋಕ್ಕೆ ಹೋದ ಸೀನನ್ನು ಎಷ್ಟೋ ಡೈಲಾಗ್ ಬಿಟ್ಬಿಟ್ಟಿರ್ತೀವಿ, ಏನೋ ಶಾರ್ಟ್ ಬಿಟ್ಬಿಟ್ಟಿರ್ತೀವಿ. ಮನಸ್ಸು ತಾಳ್ಮೆಯಿಂದ ಇದ್ದರೆ ಮಾತ್ರ ಎಲ್ಲವನ್ನು ಗ್ರಹಿಸೋಕ್ಕಾಗತ್ತೆ ಅನ್ನೋದು ಸತ್ಯ ನನಗೆ ಅರಿವಾದ ಮೇಲೆ ಈಗ ನಾನು ಐ ಹ್ಯಾಂಡಲ್ ಮೈ ಸೆಟ್ ವಿತ್ ಆಲ್ ಪೇಷನ್ಸ್. ಅಷ್ಟಾದರೂ ಒಂದು ಚಿತ್ರೀಕರಣ, ಒಂದು ಸಿನಿಮಾ ಮಾಡುವಾಗ ಯಾರಿಗೋ ಒಂದಷ್ಟು ಜನ ಬೈದಿರ್ತೀವಿ, ಕೂಗಾಡಿರ್ತೀವಿ. ಅದ್ಮೇಲೆ ನಾನೇ ಹೋಗಿ ಏನು ತಿಳ್ಕೊಬೇಡ ಕಣೋ, ಈ ಸಂದರ್ಭ ಹಂಗಿತ್ತು, ಬೇಜಾರು ಮಾಡ್ಕೋಬೇಡ ಕಣೋ ಅಂತ ಹೇಳಿ ಒಂದು ಹಗ್ ಮಾಡಿಬಿಟ್ಟು ಸರಿ ಮಾಡಿಬಿಡ್ತೀನಿ. ಇದೆರಡೂ ನಡೀತಾ ಇರುತ್ತೆ ಶೂಟಿಂಗ್ಗಳಲ್ಲಿ ಸಾಮಾನ್ಯವಾಗಿ. ಈ ಸಂದರ್ಭ ಹಂಗಿತ್ತು, ಬೇಜಾರು ಮಾಡ್ಕೋಬೇಡ ಕಣೋ ಅಂತ ಹೇಳಿ ಒಂದು ಹಗ್ ಮಾಡಿಬಿಟ್ಟು ಸರಿ ಮಾಡಿಬಿಡ್ತೀನಿ. ಇದೆರಡೂ ನಡೀತಾ ಇರುತ್ತೆ ಶೂಟಿಂಗ್ಗಳಲ್ಲಿ ಸಾಮಾನ್ಯವಾಗಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.